ನಮಸ್ಕಾರ. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಆನ್ಲೈನ್ ಉಪನ್ಯಾಸ ಮಾಲೆಯೊಳಗೆ ಇದು ಎರಡನೇದು. ನಾವು ಮೊದಲನೇ ಉಪನ್ಯಾಸದೊಳಗೆ ನೋಡಿದ್ವಿ ಮಾಧ್ಯಮದೊಳಗೆ ಮಹಿಳೆಯರು ಹೆಂಗೆ ದುಡಿತಾರೆ ಮತ್ತು ಅವ್ರ ಸಂಖ್ಯೆ ಯಾಕೆ ಕಡಿಮೆ ಆಗ್ತದೆ, ಆಮೇಲೆ ನಿರ್ಣಾಯಕ ಪಾತ್ರದೊಳಗೆ ಎಷ್ಟು ಜನ ಅದಾರ, ಈ ಥರದ ಜಾಗತಿಕ ಮತ್ತು ಕನ್ನಡ ಜಾಯಮಾನ ಮತ್ತು ರಾಜ್ಯ ಮಟ್ಟ ಮತ್ತು ನಮ್ಮ ದೇಶದಲ್ಲಿ ಏನದ ಪರಿಸ್ಥಿತಿ ಅಂತ ಚರ್ಚೆ ಮಾಡಿದ್ವಿ. ಈಗ ಮಾಧ್ಯಮದೊಳಗೆ ಮಹಿಳೆಯರ ಚಿತ್ರಣ ಹೆಂಗದ ಅಂತ ಚರ್ಚೆ ಮಾಡೋಣ. ಮಾಧ್ಯಮದೊಳಗೆ ಮಹಿಳೆಯರ ಚಿತ್ರಣ ಅಂದ ತಕ್ಷಣ ಮಾಧ್ಯಮದ ವಿಶಾಲ ಕ್ಷೇತ್ರವನ್ನು ಪರಿಗಣಿಸಬೇಕಾಗ್ತದೆ. ಅದು ಜಾಹೀರಾತು ಆಗಿರಬಹುದು, ಟಿವಿ ಆಗಿರಬಹುದು, ಟಿವಿ ಜಾಹೀರಾತು ಆಗಿರಬಹುದು, ಧಾರಾವಾಹಿಗಳಾಗಿರ್ಬೋದು, ಸಿನಿಮಾ ಆಗಿರಬಹುದು, ಅಥವಾ ವೆಬ್ ಪೋರ್ಟಲ್ನ ಬಿಡಿ ಬಿಡಿಯಾದ ಸುದ್ದಿಗಳಾಗಿರ್ಬೋದು, ನುಡಿ ಚಿತ್ರಗಳಾಗಿರ್ಬೋದು. ಈ ಎಲ್ಲ ಮಾಧ್ಯಮದೊಳಗೂ ಮಹಿಳೆಯರ ಚಿತ್ರಣ ಹೆಂಗದ ಅಂತ ಕೇಳಿದ್ರೆ ಒಂದೇ ಒಂದು ಪದದೊಳಗೆ ಹೇಳಬೇಕು ಅಂದ್ರೆ ಪ್ಯಾಥೆಟಿಕ್ ಅದ. ಬಹಳ ನಿರಾಶಾವಾದವನ್ನು ಸೂಚಿಸ್ತದೆ. ಯಾಕಂದರೆ ಇವತ್ತಿಗೂ ನಮ್ಮ ಜಾಹೀರಾತುಗಳಲ್ಲಿ ಒಬ್ಬ ಮಹಿಳೆಗೆ ಸೊಂಟ ನೋವು ಬಂದ್ರೆ, ತಲೆನೋವು ಬಂದ್ರೆ ಅದೆಲ್ಲ ಇಟ್ಕೊಂಡು ಆಕೆ ಮನೆ ಕೆಲಸ ಮಾಡ್ತಿರ್ತಾಳೆ. ಇಲ್ಲ ಅಂದ್ರೆ ಮಹಿಳೆಗೆ ಅಂತ ಒಂದು ಸಿದ್ಧ ಚೌಕಟ್ಟು ಮಾಡಿಬಿಟ್ಟಾರೆ. ಆಕೆ ಒಂದು ಪಾತ್ರೆ ತೊಳಿತಿರ್ಬೇಕು, ಮನೆ ಸ್ವಚ್ಛ ಮಾಡ್ತಿರ್ಬೇಕು, ಅಡುಗೆ ಮಾಡ್ತಿರ್ಬೇಕು, ಇಲ್ಲ ಏನಾದರೂ ಊಟಕ್ಕೆ ಬಡಿಸ್ತಿರ್ಬೇಕು. ಈ ಸಿದ್ಧ ಚೌಕಟ್ಟಿನಿಂದ ಆಚೆ ಬರುವುದು ಯಾವಾಗ, ಅಥವಾ ಇದಕ್ಕೆ ವ್ಯತಿರಿಕ್ತವಾಗಿ ಪುರುಷರ ಯಾವುದೇ ಒಂದು ಪ್ರಸಾಧನಗಳನ್ನು ಮಾರಾಟ ಮಾಡಬೇಕು ಅಂದ್ರೂ ಅಲ್ಲಿ ಚಂದದ ಚಂದುಳ್ಳಿ ಚೆಲುವ್ಯಾರೇ ಬೇಕು, ತೆಳ್ಳನೆಯ ಬೆಳ್ಳನೆಯ ಮಹಿಳೆಯರೇ ಬೇಕು. ಯಾಕೆ ಹಿಂಗ, ಅಥವಾ ಯಾವಾಗಿಂದ ಈ ಟ್ರೆಂಡ್ ಶುರುವಾಯಿತು? ಒಂದು 30 ವರ್ಷದ ಹಿಂದೆ ಹೋಗೋಣ. ಯಾವಾಗ ಜಾಗತೀಕರಣ ಶುರುವಾಯಿತಲ್ಲ, ಆಗ ಪ್ರತಿಯೊಂದಕ್ಕೂ ಮಾರುಕಟ್ಟೆ ಒದಗಿಸೋ ವ್ಯವಸ್ಥೆ ಶುರುವಾಯಿತು. ಪ್ರತಿಯೊಂದು ಮಾರಾಟದ ಸರಕಾಯಿತು. ಮಾರಾಟದ ಸರಕು ಆಗಬೇಕಾದ್ರೆ ಆಗ ಏನು ಒಂದು ಸಿದ್ಧ ಸೂತ್ರ ತೊಗೊಂಬಂದ್ರಲ್ಲ, ಚಂದನೆಯ ಮಹಿಳೆಯರನ್ನು ತೋರಿಸ್ಬೇಕು, ಜನರನ್ನು ಆಕರ್ಷಿಸಬೇಕು ಅನ್ನೋದು. ಅದು ನಮ್ಮ ಥಿಂಕ್ ಟ್ಯಾಂಕರಾಗಿ ಅದು ಬದಲಾಯಿತು. ಅಂದರೆ ಬೆಳ್ಳಗಿದ್ರಷ್ಟೇ ಚಂದ, ತೆಳ್ಳಗಿದ್ರಷ್ಟೇ ಚಂದ, ಈ ಸಾಬೂನನ್ನು ಬಳಸಿದರೆ ಮಾತ್ರ ಯೌವನ ಭರಿತರಾಗಿ ಕಾಣ್ತೀರಿ ಅಂತ. ಮಹಿಳೆಯರು ಸ್ವಾಮಿ, ಮಹಿಳೆಯರು ಎಲ್ಲ ಗಾತ್ರದಲ್ಲಿಯೂ, ಎಲ್ಲ ಬಣ್ಣಗಳಲ್ಲಿಯೂ ಮತ್ತು ಎಲ್ಲ ಮುಖಭಾವಗಳಲ್ಲಿಯೂ ಮಹಿಳೆಯರಾಗಿಯೇ ಇರ್ತಾರೆ. ನೀವು ಈ ಒಂದು ಸಿದ್ಧ ಚೌಕಟ್ಟನ್ನು ಕೂರಿಸಿದ್ರಿ ಅಲ್ಲ, ಹಿಂಗೆ ಇರಬೇಕು, ತೆಳ್ಳಗೆ ಇರಬೇಕು, ಬೆಳ್ಳಗೆ ಇರಬೇಕು ಅನ್ನೋದು, ಅದು ಮಾತ್ರ ಭಾಳ ದೊಡ್ಡ ಹೊಡೆತ ಕೊಡ್ತು. ಅದರ ಜೊತೆಗೆ ಪ್ರತಿ ಮಾರಾಟದ ಸರಕಿನ ಜೊತೆಗೂ ಮಹಿಳೆಯನ್ನು ಪ್ರದರ್ಶಕದ ವಸ್ತುವಾಗಿ ಪರಿಗಣಿಸಲಾಯಿತು, ಬಿಂಬಿಸಲಾಯಿತು. ಒಂದು ಶೇವಿಂಗ್ ಕ್ರೀಮ್ ಮಾರಾಟ ಮಾಡೋಕ್ಕೂ ಹೆಣ್ಮಕ್ಳು ಬೇಕು, ಗಂಡಸರ ಒಳ ಉಡುಪುಗಳನ್ನು ಮಾರಾಟ ಮಾಡೋಕ್ಕೂ ಹೆಂಗಸರು ಬೇಕು. ಯಾಕೆ ಹೆಣ್ಮಕ್ಳನ್ನು ಹೀಗೆ ಪ್ರದರ್ಶಿತ ವಸ್ತುವಿನ ಹಾಗೆ ಮಾಡಿದರು? ಅದಕ್ಕೆ ಮಹಿಳಾ ಅಧ್ಯಯನ ಕೇಂದ್ರದವರು ಮತ್ತು ಸಾಮಾಜಿಕ ಅಧ್ಯಯನದವರು ಅಧ್ಯಯನ ಮಾಡಿದರು. ಆಗ ಇದೊಂದು ಮಸಾಲೆ ಸೂತ್ರವಾಗಿ ಮಾತ್ರ ಕಂಡುಬಂತೆ ಹೊರತು ಇದರ ಹಿಂದೆ ಯಾವುದೇ ಸಾಮಾಜಿಕವಾದ ಅಥವಾ ಸಾಂಸ್ಕೃತಿಕವಾದ ಯಾವುದೇ ವಾದಗಳು ಅಥವಾ ಇಜಂಗಳು ಇರುವ ಹಿನ್ನೆಲೆ ಇಲ್ಲದ ಸೂತ್ರ ಇದು. ಭಾರತೀಯ ಮಹಿಳೆಯರಲ್ಲಿ, ದಕ್ಷಿಣ ಭಾರತೀಯ ಮಹಿಳೆಯರಲ್ಲಿ ವಿಶೇಷವಾಗಿ, ತೆಳ್ಳನೆಯ ಸಿಂಹದ ನಡು ಇರುವ, ಸಣ್ಣ ತುಟಿ ಇರುವ, ಕಟಿ ಇರುವ ಮಹಿಳೆಯರು ಸಿಗುವುದು ದುರ್ಲಭ. ಆದರೂ ಇಂಥದ್ದೇ ಹೆಣ್ಮಕ್ಳು ಇರಬೇಕು ಅನ್ನುವ ಒಂದು ಚಿತ್ರಣ ಕೊಡುವುದೇನಾಯ್ತಲ್ಲ, ಅದು ಅಪಾಯಕಾರಿ ಹಂತವನ್ನು ತಲುಪುತ್ತೆ. ನಮ್ಮ ಮುದ್ರಣ ಮಾಧ್ಯಮದ ಜಾಹೀರಾತೊಳಗೂ ಅಷ್ಟೆ. ಏನಾಯಿತು ಮೊಡವೆ ಇದ್ರ? ಆರೋಗ್ಯ ಮತ್ತು ಸೌಂದರ್ಯ ಇವೆರಡರ ನಡುವೆ ಏನು ಬ್ರಿಜ್ ಕಟ್ಟಬೇಕೋ ಅದಾಗ್ತಿಲ್ಲ. ಸ್ವಾಸ್ಥ್ಯ ಮತ್ತು ಸೌಂದರ್ಯನ ಎರಡೂ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ, ಅದೆಲ್ಲವನ್ನೂ ಬದಿಗೆ ಸರಿಸಿ, ನೀ ಬೆಳ್ಳಗಿದ್ರಷ್ಟೇ ಚಂದ, ನಿನ್ನ ಚರ್ಮದ ಮೇಲೆ ಕಲೆ ಇರಲಿಲ್ಲ ಅಂದ್ರೆ ಅಷ್ಟೇ ಚಂದ, ನಿಂಗೆ ಉದ್ದನೆಯ ಕೂದಲಿದ್ರಷ್ಟೇ ಚಂದ, ಅವು ರೇಷ್ಮೆ ನುಡುಪಿನಂತಹ ಕೂದಲಿದ್ರೆ ಚಂದ, ಇಂತಹ ಮಾತುಗಳೇನದಾವ ತಿರುತಿರುಗಿ ಬರ್ತಾವ. ಅವು ನಮ್ಮಲ್ಲಿ ಅಂದರೆ ಮಹಿಳೆಯರಲ್ಲಿ ಕೆಲವರಲ್ಲಿ ಹಮ್ಮು ಬಿಮ್ಮು ಮೂಡಿಸಿದ್ರೆ ಇನ್ನೂ ಕೆಲವರಲ್ಲಿ ಕೀಳರಿಮೆ ಮೂಡಿಸ್ತದೆ. ಕೀಳರಿಮೆ ಮೂಡಿಸುವ ಸಂಖ್ಯೆನೇ ಹೆಚ್ಚು. ಇದು ಮುದ್ರಣ ಮಾಧ್ಯಮದ್ದಾಯಿತು. ಇನ್ನು ವಿದ್ಯುನ್ಮಾನ ಮಾಧ್ಯಮದೊಳಗೂ ಅಷ್ಟೇ. ಯಾಕೆ ಯಾವಾಗಲೂ ಅಮ್ಮ ಸೊಂಟ ನೋವಿದ್ರೂ ಕಸ ಗುಡಿಸ್ಬೇಕು, ಅದನ್ನು ನಾವು ಹಂಚ್ಕೊಳ್ಳೋಕ್ಕಾಗೋದಿಲ್ಲ? ಪಾಲ್ಗೊಳ್ಳುವಿಕೆ, ಸಹಭಾಗಿತ್ವ ಅನ್ನೋದು ಈಗಿನ ಅಗತ್ಯ ಆಗಿರ್ಬೇಕಾದ್ರೆ ಸಮೂಹ ಸಂವಹನ ಮತ್ತು ಸಮೂಹ ಮಾಧ್ಯಮ ಪ್ರಬಲ ಮಾಧ್ಯಮ ಆಗಿರ್ಬೇಕಾದ್ರೆ ಅಲ್ಲಿ ನಾವು ಈಗಲೂ ಇಂಥವೇ ಚಿತ್ರಣಗಳನ್ನು ಕೊಡ್ತಿದ್ರೆ ಈ ಕೆಲಸಗಳು ಹೆಣ್ಮಕ್ಳಿಗೆ ಮಾತ್ರ ಅಥವಾ ಇವು ಹೆಣ್ಣು ಮಕ್ಕಳ ಕೆಲಸಗಳು ಮಾತ್ರ ಅನ್ನುವಂಥ ಭಾವ ಬೇರೂರುವುದು ಇದೇ ಕಾರಣದಿಂದ. ಹಿಂಗಿದ್ದಾಗ ನಾವು 20-30
50-50 ಅಥವಾ ಸಮಾನ ಅವಕಾಶ ಸಮಾನ ಪಾಲ್ಗೊಳ್ಳುವಿಕೆಯ ಬಗ್ಗೆ ಹೆಂಗೆ ಚರ್ಚೆ ಮಾಡೋಕ್ಕೆ ಸಾಧ್ಯ? ಇನ್ನು ನಾವು ಧಾರಾವಾಹಿಗಳ ಪ್ರಪಂಚಕ್ಕೆ ಬರೋಣ. ಅದಂತೂ ಅಗ್ದಿ ದೊಡ್ಡ ಪ್ರಪಂಚ. ಇಲ್ಲಿ ಮಹಿಳೆಯರನ್ನು ಎರಡು ವ್ಯತಿರಿಕ್ತ ದಿಕ್ಕುಗಳಗಳು ತೋರಿಸ್ತಾರೆ. ಒಬ್ಬ ಮಹಿಳೆ ತೀರ ಸಾಧು, ಸೀತೆ, ಮಂಡೋದರಿಯಂತಹ ಸದ್ಗ್ರಹಿಣಿ, ಇನ್ನೊಬ್ಬಳು ಮಂಥರೆಯಂತೆ. ಅಂದ್ರೆ ಅಕ್ಕಿ ಬರೀ ಹುನ್ನಾರ ಮಾಡ್ತಾಳೆ, ಸಂಚು ಮಾಡ್ತಾಳೆ, ಪರಪುರುಷನನ್ನು ಬಯಸ್ತಾಳೆ. ಪರಪುರುಷನನ್ನು ಪಡೆಯಲು ಏನು ಮಾಡಬೇಕು, ಏನೆಲ್ಲ ಹುನ್ನಾರ ಮಾಡ್ಬೋದು, ಸಂಚು ಮಾಡ್ಬೋದು, ಅದೆಲ್ಲವನ್ನೂ ಮಾಡ್ತಾಳೆ. ಇನ್ನೊಂದು ಅದರ ತದ್ವಿರುದ್ಧ ದಿಕ್ಕು. ಈ ಎಲ್ಲ ಶೋಷಣೆಯನ್ನೂ ಸಹಿಸಿಕೊಂಡು ನನ್ನ ಗಂಡ ಒಳ್ಳೆಯನು, ನನ್ನ ಗಂಡ ವಾಪಸ್ ಬರ್ತಾನೆ, ನನ್ನ ಗಂಡ ಹೊಂಗೆ ಅಂದರೆ ಒಬ್ಬ ಪುರುಷ ಮಾತ್ರ ಅವನು ಇನ್ನೊಬ್ಬ ಸತಿಯತ್ತ, ಇನ್ನೊಬ್ಬ ಹೆಂಡತಿಯನ್ನು ಹೊರತುಪಡಿಸಿ ಇನ್ನೊಬ್ಬ ಹೆಣ್ಣು ಮಗಳತ್ತ ಆಕರ್ಷಿತನಾದರೂ ಸಹ ಅದು ಬರೀ ಪರಿಸ್ಥಿತಿ ಅನ್ನೋ ಹಂಗೆ ಬಿಂಬಿಸಲಾಗ್ತದೆ. ಆದರೆ ಮಹಿಳೆಯ ದೃಷ್ಟಿಯಲ್ಲಿ ಹಂಗಲ್ಲ. ಅವಳು ಮಾಯಾಂಗನೆ, ಅವಳು ವಂಚಕಿ, ಬರೇ ವಂಚಕಿ ಅಲ್ಲ ಮತ್ತು ನಯವಂಚಕಿ, ಅವಳು ಮೋಸಗಾತಿ, ಅವಳು ಮಾಟಗಾತಿ, ಇಂಥ ಪದಗಳು. ಒಬ್ಬ ಈವರೆಗೂ 20-21 ಹೊತ್ತಿನಲ್ಲೂ ನಾವು ಪ್ರತಿ ಧಾರಾವಾಹಿಯಲ್ಲೂ ಮದುವೆ ಆಗುವುದೇ ಹೆಣ್ಣು ಮಕ್ಕಳ ಗುರಿ, ಮದುವೆ ಆದ ನಂತರ ಅದನ್ನು ನಿಭಾಯಿಸುವುದೇ ಅವರ ಕರ್ತವ್ಯ ಅಥವಾ ಆದ್ಯ ಕರ್ತವ್ಯ ಅನ್ನುವಂಗೆ ಬಿಂಬಿಸುವುದಿದೆಯಲ್ಲ, ನಾವಿನ್ನೂ 40-50 ವರ್ಷ ಹಿಂದದೇವಿ ಅಂತ ಅನ್ನಿಸ್ತದೆ. ಗಟ್ಟಿ ಪಾತ್ರಗಳು ಯಾಕೆ ಬರುವುದಿಲ್ಲ ಅಥವಾ ಬಂದೇ ಇಲ್ಲ ಏನೋ ಅನ್ನುವಂಗಿಲ್ಲ. ಹಿಂದೆ ಬರ್ತಿದ್ವು. ಯಾವಾಗ ಉಡಾನ್ ಬಂದಾಗ ಕವಿತಾ ಚೌಧರಿಯನ್ನು ನೋಡಿ ಅದೆಷ್ಟೋ ಹೆಣ್ಮಕ್ಳ ಕನಸಲ್ಲಿ ಪೊಲೀಸರಾಗಬೇಕು ಅಂತ ಒಂದು ಕನಸು ಕಟ್ಕೊಂಡಿದ್ರು, ಆ ಗುರಿ ಇಟ್ಕೊಂಡಿದ್ರು. ಥೋಡಾ ಹೇ ಥೋಡಿ ಜರೂರತ್ ಹೇ, ಇದು ಮೂರು ಜನ ಮಹಿಳೆಯರು ಸ್ವಾವಲಂಬಿ ಜೀವನವನ್ನು ಬದುಕ್ತಿದ್ರು. ಆ ಸ್ವಾವಲಂಬಿ ಜೀವನದ ಹಲವು ಹೊರಳುಗಳನ್ನು, ಸಾಮಾಜಿಕ ಸಂಘರ್ಷಗಳನ್ನು ಅಲ್ಲಿ ತೋರಿಸಿದ್ರು. ಆಮೇಲೆ ಇನ್ನೊಂದು ಕ್ಷಿತಿಜ್ ಏನಹಿ, ಈ ಧಾರಾವಾಹಿಯೊಳಗೂ ಅಷ್ಟೇ, ಆಕಾಶವೇ ನಮಗೆ ಮಿತಿ ಅಲ್ಲ ನಮ್ಮ ಗುರಿ ಸಾಧನೆಗಳಿಗೆ ಅನ್ನುವಂಥದ್ದು. ಅಂದರೆ ಗಟ್ಟಿ ಪಾತ್ರಗಳು ಬರ್ತಾವೆ, ಆದರೆ ಅಲ್ಲೊಂದು ಇಲ್ಲೊಂದು. ಈ 30 ಒಳಗೂ ನಾವು 30 ಹಿಂದಿನ ಉದಾಹರಣೆಗಳನ್ನೇ ಗಟ್ಟಿ ಪಾತ್ರಗಳಿಗೆ ಇಟ್ಕೊಂಡ್ರೆ ಈಗಿನ ಮಾಧ್ಯಮ ನಮಗೇನು ತೋರಿಸಾಗತ್ತದೆ? ನಮ್ಮಲ್ಲಿ ಬರುವ ರಿಯಾಲಿಟಿ ಶೋಗಳು ಅಷ್ಟೇ, ಅದರಲ್ಲೂ ಹಾಗೇನೆ. ಒಂದು ಕಾಮಿಕ್ ರೋಲ್ ಮಾಡಿರ್ತಾರೆ, ಇಲ್ಲ ಅಂದ್ರೆ ಅತೀ ಕೆಟ್ಟ ರೋಲ್ ಮಾಡಿರ್ತಾರೆ. ಯಾಕೆ ಹಂಗೆ? ನಾವು ಕೊಡುವ ಚಿತ್ರಣಗಳಷ್ಟೇ ಅಲ್ಲ, ನಾವು ಬಳಸುವ ಭಾಷೆಯೂ ಸಹ ಅಷ್ಟೇ ಶಿಥಿಲಗೊಂಡದ. ಯಾವಾಗಲೂ ಕೆಲವೊಂದು ಧಾರಾವಾಹಿಗಳೊಳಗಂತೂ ತಿರುತಿರುಗಿ ಹೇಳ್ತಾರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತೇಳಿ. ನಮ್ಮ ಪ್ರಜಾವಾಣಿ ಕಚೇರಿಗೆ ಒಮ್ಮೆ ನಿರ್ಮಾಪಕಿ ಶೈಲಜಾ ನಾಗ್ ಬಂದಿದ್ದರು. ಅವರು ಮಾತ್ರ ದಿಟ್ಟವಾಗಿ ಹೇಳಿದರು, ನಾನು ಪ್ರೊಡ್ಯೂಸ್ ಮಾಡುವ ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ನಾನು ನಟಿಸುವ ಪಾತ್ರಗಳಲ್ಲಿ ಹೆಣ್ಣು ಮಕ್ಕಳನ್ನು ಅವಹೇಳನ ಮಾಡುವ ಸಂಭಾಷಣೆಗಳಿದ್ದರೆ ನಿರ್ದಾಕ್ಷಿಣ್ಯವಾಗಿ ನಾನು ನಿರಾಕರಿಸ್ತೀನಿ ಅಂತ. ಇದೇ ಮಾತುಗಳನ್ನು ಆಮಿರ್ ಖಾನ್ ಸಹ ಹೇಳಿದರು. ಅದು ಹೆಂಗೆ? ಅವರದ್ದೊಂದು ಸಿನಿಮಾದ ಉದಾಹರಣೆಯನ್ನು ಇಟ್ಕೊಂಡು, ನಾನು ಇನ್ಮೇಲೆ ಇಂತಹ ಪಾತ್ರಗಳನ್ನು ಮಾಡುವುದಿಲ್ಲ, ಇಂತಹ ದೃಶ್ಯಗಳನ್ನಿದ್ದರೆ ಅದನ್ನು ಸಹಿಸುವುದಿಲ್ಲ ಅಂತ. ಎಂಥ ದೃಶ್ಯಗಳವು? ಒಬ್ಬ ಹೆಣ್ಣನ್ನು ಗೆಲ್ಲಬೇಕಾದರೆ ಬಲಾತ್ಕಾರದಿಂದ ಅವಳನ್ನು ಚುಂಬಿಸಿದರೆ ಅವನ ಜೊತೆಗೆ ಅಥವಾ ಹೀರೋನ ನಟನ ಜೊತೆಗೆ ಹೀರೋನ ಜೊತೆಗೆ ಅವಳಿಗೆ ಪ್ರೀತಿ ಮೂಡತ್ತೆ ಅನ್ನೋದು. ಇದು ದಿಲ್ ಪಿಕ್ಚರ್ನ ಮಾತು. ಆ ಪಿಕ್ಚರ್ ಆದ 20 ನಂತರ ಆಮಿರ್ ಖಾನ್ ಕ್ಷಮೆ ಕೇಳಿದರು, ನಾನಿದು ಮಾಡಿದ್ದು ಸರಿಯಲ್ಲ, ಇದು ಸರಿಯಾದ ಧೋರಣೆ ಅಲ್ಲ, ಇನ್ಮೇಲೆ ಇಂಥ ದೃಶ್ಯಗಳಿದ್ದರೆ ನಾನು ಅದರೊಳಗೆ ಪಾಲ್ಗೊಳ್ಳೋದಿಲ್ಲ ಅಂತ. ನಮ್ಮ ಕನ್ನಡದ ಜಾಯಮಾನಕ್ಕೆ ಶೈಲಜಾ ನಾಗ್ ಹೆಂಗಿದ್ದಾರೋ ಅಥವಾ ಮಾಧುರಿ ಶಿವಂಗಿ ಸ್ಕ್ರಿಪ್ಟ್ ಬರೆಯುವವರು, ಸಂಭಾಷಣೆ ಬರೆಯೋರು, ಅವರು ಇದನ್ನು ಬರೆಯುವುದಿಲ್ಲ ಅಂತ ಹೇಳಾರ, ಆಮಿರ್ ಖಾನ್ ಹೆಂಗೆ ಹೇಳಿದರು ಹಂಗೆ ಎಷ್ಟು ಜನ ಹೇಳಕ್ಕೆ ಸಾಧ್ಯ? ನಾವು ವ್ಯವಸ್ಥೆಯನ್ನು ದೂರ್ತೀವಿ ಅಥವಾ ನಾವು ಪ್ರೇಕ್ಷಕರನ್ನು ದೂರ್ತೀವಿ, ಪ್ರೇಕ್ಷಕರು ಬಯಸ್ತಾರೆ ನಾವು ಕೊಡ್ತೀವಿ ಅಂತ. ನಾವು ಕೊಟ್ಟಿದ್ದನ್ನು ಪ್ರೇಕ್ಷಕರು ಸ್ವೀಕರಿಸ್ತಾರೆ. ಅವ್ರು ಹೆಂಗೆ ಸ್ವೀಕರಿಸಿದರು, ಆ ಕ್ಷಣಕ್ಕೆ ಅವರ ಪ್ರತಿಕ್ರಿಯೆ ಹೆಂಗಿತ್ತು, ಅದು ಖುಷಿ ಕೊಡ್ತಾ, ನಗೆ ಕೊಡ್ತಾ, ತಾತ್ಕಾಲಿಕವಾಗಿ ಉಳಿತಾ, ಶಾಶ್ವತವಾಗಿ ಉಳಿತಾ, ಈ ಅಧ್ಯಯನಗಳನ್ನು ನೋಡುವುದೇ ಇಲ್ಲ. ಈ ಪ್ರೇಕ್ಷಕರ ವರ್ತನ ಅಥವಾ ನಡವಳಿಕೆಯ ಅಧ್ಯಯನ ನಾವು ಯಾವತ್ತು ಮಾಡಿದ್ದೀವಿ? ಇದೊಂಥರ ಮದುವೆ ಆಗುತ್ತಾನ ಹುಚ್ಚುಬಿಡುವುದಿಲ್ಲ, ಹುಚ್ಚುಬಿಡುತ್ತಾನ ಮದುವೆ ಆಗುವುದಿಲ್ಲ ಅನ್ನೋ ಹಂಗೆ. ನೀವು ನೋಡುತ್ತಾನ ಅವ್ರು ಕೊಡ್ತಾರ, ಅವ್ರು ಕೊಡುತ್ತಾನ ನಾವು ನೋಡ್ತೇವೆ. ಇಲ್ಲಿ ಎಲ್ಲೋ ಒಂದು ಎಂಡ್ ಪಾಯಿಂಟ್ ಅನ್ನೋದು ಬರಬೇಕು ಅಂದ್ರೆ ಈ ಥರ ವಿರೋಧಿಸುವವರ ಸಂಖ್ಯೆ ಹೆಚ್ಚಾಗಬೇಕು. ಇದು ನಮ್ಮ ಸಮಾಜವನ್ನು ಬಿಂಬಿಸುವ ಅಥವಾ ಕನ್ನಡಿಯಂತೆ ತೋರಿಸುವ ದೃಶ್ಯಗಳು ಇವಲ್ಲ ಅಂತ. ಎಷ್ಟು ಜನ
ಇವತ್ತು ಧಾರಾವಾಹಿಯಲ್ಲಿ ತೋರಿಸುವಂಥ ತಾಟಕಿಯರಂತೆ ಇರ್ತಾರೆ. ಎಷ್ಟು ಜನ ನಮ್ಮ ಜೀವನದಲ್ಲಿ ಇಷ್ಟು ಹಠ ಹಿಡಿದು ಇನ್ನೊಬ್ಬರನ್ನು ಪಡಿಬೇಕು ಅಂತ, ಅದೆಷ್ಟು ಜನಕ್ಕೆ ಇದು ಮಾದರಿಯಾಗಬೇಕು ಅಥವಾ ಅದೆಷ್ಟು ಜನ ಇದರೊಂದಿಗೆ ಕನೆಕ್ಟ್ ಆಗ್ತಾರೆ, ಮತ್ತು ನಾವು ಯಾವ ಕಾರಣಕ್ಕೆ ಯಾರ ಜೊತೆಗೆ ಗುರುತಿಸ್ಕೋಬೇಕು ಅನ್ನುವಂತಹ ಕೆಲಸಗಳನ್ನು ಮಾಡ್ತಿದ್ದೀವಿ. ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ನಾವೀಗ ಅಧ್ಯಯನ ಮಾಡುವ ಅಗತ್ಯ ಅದ. ಹಿಂಗೆ ಎರಡು ವ್ಯತಿರಿಕ್ತ ಸ್ವಭಾವಗಳನ್ನು ತೋರಿಸುವುದು ಹೆಚ್ಚಾಗಿದೆ. ಇದನ್ನು ಅಲ್ಲಗಳೆಯೋರು ಯಾರಿಲ್ಲ, ತಡೆಯೋರು ಯಾರಿಲ್ಲ. ಇದು ಟಿವಿ ಧಾರಾವಾಹಿಗಳ ಕತೆ ಮಾತ್ರ ಆಯಿತು. ಇನ್ನು ವೆಬ್ ಸಿರೀಸಿಗೆ ಬಂದರಂತೂ ಹೆಣ್ಣು ಮಕ್ಕಳನ್ನು ಭೋಗದ ವಸ್ತುಗಳಾಗಿಯೇ ನೋಡ್ತಾರೆ. ಅಲ್ಲಿ ಹೆಣ್ಣು ಮಕ್ಕಳನ್ನು ಬದಿಯೋಕ್ಕಾಗಲಿ, ಹೊಡೆಯೋಕ್ಕಾಗಲಿ, ಅಥವಾ ಹಾಸಿಗೆಯ ದೃಶ್ಯಗಳಾಗಲಿ ಬಿಡುಬೀಸಾಗಿ ಹಸಿ ಹಸಿಯಾಗಿ ತೋರಿಸ್ತಾರೆ. ಅಂದರೆ ಹೆಣ್ಣು ಮಗಳೊಬ್ಬಳು ಒಬ್ಬ ಪುರುಷನ ಆಳ್ವಿಕೆಯ ವಸ್ತು ಅನ್ನುವಂಗೆ, ಒಬ್ಬ ಪುರುಷನ ಉಪಭೋಗದ ವಸ್ತು ಅನ್ನುವಂಗೆ ತೋರಿಸುವ ಜಾಯಮಾನ ಹೆಚ್ಚಾಗಿದೆ. ದುರಂತ ಅಂದ್ರೆ ಅದನ್ನು ಯಾರೂ ಕಟುವಾಗಿ ವಿರೋಧಿಸುವುದಿಲ್ಲ, ಅದನ್ನು ಎದುರಿಸಿ ನಿಲ್ಲುವುದಿಲ್ಲ. ಪಾತ್ರವಹಿಸುವ ಮಹಿಳೆಯರಾಗಿರಲಿ, ನಿರ್ದೇಶನ ಮಾಡುವ ನಿರ್ದೇಶಕಿಯಾಗಿರಲಿ ಅಥವಾ ನಿರ್ದೇಶಕರಾಗಿರಲಿ, ಅವರಿಗೆ ಇದ್ಯಾವುದೂ ಅಬ್ನಾರ್ಮಲ್ ಅಂತ ಅನಿಸೋದೇ ಇಲ್ಲ. ಅಬ್ನಾರ್ಮಲ್ ಅನ್ನೋದು ನಾರ್ಮಲ್ ಆಗಿ ಬಹುಶಃ ಒಂದು ದಶಕನೇ ಕಳೆದು ಹೋಗಿದೆ. ಇದಕ್ಕೆ ಯಾವಾಗ ನಾವು ಒಂದು ಬೇಲಿ ಅಥವಾ ಒಂದು ಕಾಲಘಟ್ಟ ಅಂತ ಹೇಳ್ತೀವಿ ಅಂದ್ರೆ 90ರ ದಶಕದೊಳಗೇನು ಈ ಮಾರುಕಟ್ಟೆಯ ಸರಕಿನಂತೆ ತೋರಿಸೋಕ್ಕೆ ಶುರು ಮಾಡಿದ್ರು, 2010ರಿಂದ ಈಚೆಗೆ ಉಪಭೋಗದ ವಸ್ತುವಾಗಿ ನಟಿಯರನ್ನು ಕೇವಲ ಐಟಮ್ ಹಾಡುಗಳಿಗಾಗಿ ಅಥವಾ ಉಪಭೋಗದ ಸೆಕ್ಸ್ಗಾಗಿ, ಲೈಂಗಿಕ ಕ್ರಿಯೆಗಾಗಿ ಮತ್ತು ಅತ್ಯಾಚಾರಗಳಿಗಾಗಿ, ಅತ್ಯಾಚಾರದ ಮೂಲಕ ಹೆಣ್ಣು ಮಗಳು ಗಂಡಸಿನ ಆಳ್ವಿಕೆಯ ವಸ್ತು ಅಥವಾ ಅಹಂಕಾರವನ್ನು ತೋರ್ಪಡಿಸುವ ವಸ್ತು ಅಥವಾ ಪೌರುಷತ್ವವನ್ನು, ಪುರುಷಾಹಂಕಾರವನ್ನು ವಿಜೃಂಭಿಸುವ ತರದಲ್ಲಿ ತೋರಿಸುವುದು ಹೆಚ್ಚಾಯಿತು. ಈಗ 2020 ಬಂತು, ಈಗೇನಾಯಿತು, ಈಗೇನಾಗಿದೆ? ಯಾವುದೇ ವೆಬ್ ಸಿರೀಸ್ ನೋಡಿ, ಪ್ರತಿ ವೆಬ್ ಸಿರೀಸಿನ ಪ್ರತಿ ಸಂಚಿಕೆಯಲ್ಲೂ ಒಂದು ಹಾಸಿಗೆಯ ದೃಶ್ಯ ಇರ್ತದೆ, ಮತ್ತು ಇನ್ನೊಂದು ಹೆಣ್ಣು ಮಕ್ಕಳ ಹೆಸರಿನ ಬೈಗುಳಗಳಿದ್ದೇ ಇರ್ತಾವೆ. ತಂಗಿ, ತಾಯಿ, ಯಾರೋ ಆಗಿರ್ಬೋದು, ಅವರನ್ನು ಅವರ ಹೆಸರಿಗೆ ಅಂಟುಕೊಂಡಿರುವ ಬೈಗುಳಗಳು ಇದ್ದೇ ಇರ್ತಾವೆ. ಬಿಡುಬೀಸಾಗಿ ಬೈತಾರೆ ಅದನ್ನು. ಇದೆಲ್ಲವೂ ಬೋಲ್ಡ್ ಎನ್ನುವ ಹೆಸರೊಳಗೆ ಬರಾಗುತ್ತದೆ. ಆದ್ರೆ ಇದ್ಯಾವುದು ದಿಟ್ಟತನ ಅಲ್ಲ, ಇದು ನಾಚಿಕೆಗೇಡುತನ. ಈ ನಾಚಿಕೆಗೇಡುತನವನ್ನು ನಾವು ಸಹಿಸುವವರೆಗೂ ಇವು ನಮ್ಮವರೆಗೂ ತಲುಪ್ತಾನೇ ಇರ್ತವೆ. ಈ ಬೈಗುಳಗಳ ವಿಷಯ ಬಂದಾಗ ಅಂತೂ ಗಂಡು ಭಾಷೆಯ ಬೈಗುಳಗಳೇ ಅವು. ಯಾಕೆಂದರೆ ಎಲ್ಲ ಗಂಡು ಮಕ್ಕಳು ಬೈಯೋದು ಆ ಮಗ, ಈ ಮಗ. ಇವುಗಳನ್ನು ಯಶವಂತ್ ಚಿತ್ತಾಲರು ಭಾಳ ಚಂದ ಹೇಳಿದರು, ಒಂದನೇ ಮಗ, ಎರಡನೇ ಮಗ, ಮೂರನೇ ಮಗ ಅಂತ. ಅಂದರೆ ಬೋ ಮಗ, ಸೂ ಮಗ ಅವೆಲ್ಲವೂ ಈ 1, 2, 3ರಲ್ಲಿ ಹಂಚಿಬಿಟ್ಟಿದ್ರು ಅವರು. ಹಾಗೇ ಅಮ್ಮನ, ಅಕ್ಕನ, ಅವ್ವನ ಹಿಂದಿಂದೆಲ್ಲ ನೀವು ಹಚ್ಕೋಬೋದು ಅಥವಾ ಮುಂದಿಂದು ನಿಮಗೆ ಅರ್ಥ ಆಗ್ತದೆ. ಇವೆಲ್ಲವೂ ಎಷ್ಟು ಸರಳ ಆಗ್ಯಾವ ಅಂತಂದ್ರೆ, ಇವುಗಳಿಗೆಲ್ಲ ಇದಿರಲಿಲ್ಲ ಅಂತಂದ್ರೆ ಒಂದು ಪ್ರದೇಶದ ಭಾಷೆಯೇ ಅಲ್ಲವೇನೋ ಅನ್ನೋ ಹಂಗೆ ಬಿಂಬಿಸ್ಬಿಟ್ಟಾರೆ. ಉತ್ತರ ಕರ್ನಾಟಕದ ಭಾಷೆಯನ್ನು ಹಾಸ್ಯಕ್ಕೆ ಬಳಸುವ ಮುಂದೆ ಒಂದು ಬೈಗುಳ ಇದ್ದೇ ಇರ್ತದೆ. ಮತ್ತು ಈ ಇಡೀ ಪ್ರೋಸೆಸ್ ಹೆಂಗೆ ಶುರುವಾಯಿತು ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಹಾಸ್ಯಗಾರರಿಂದಲೇ ಶುರುವಾಯಿತು. ಅದು ಇನ್ನೊಂದು ದುರಂತ. ಜನಮಾನಸದೊಳಗೆ, ಜನಪದದೊಳಗೆ ಬೈಗಳು ಅದಾವ ಖರೆ, ಆದರೆ ನಾಗರಿಕತೆ ಏನು ಮಾಡಾಗತ್ತದೆ? ಅದು ಇನ್ನೂ ಮುಂದುವರಿಸ್ಕೊಂಡೇ ಬರಬೇಕಾ? ಅದಿನ್ನೂ ಮುಂದುವರಿಲೇಬೇಕಾ? ನನ್ನ ಜನರೇಷನ್ಗೂ, ನನ್ನ ಮಕ್ಕಳ ಜನರೇಷನ್ಗೂ, ಅವರ ಮಕ್ಕಳ ಜನರೇಷನ್ಗೂ ಅವರು ಇದೇ ಬೈಗಳನ್ನು ಕೇಳಬೇಕಾ? ಇದರರ್ಥ ಹೊಸ ಬೈಗಳು ಹುಡುಕ್ರಿ ಅಂತ ನಾ ಹೇಳಲಾಗೇನೆ. ಅಥವಾ ಅವರು ಅಮ್ಮಂದಂದ್ರೆ ನಾ ಅಪ್ಪಗಂತೇನೆ, ಅವ್ರ ಅಕ್ಕಗಂದ್ರೆ ನಾ ಅಣ್ಣಗಂತೇನೆ, ಹಂಗೆ ಹಠಕ್ಕೆ ಬಿದ್ದು ವಿರೋಧಕ್ಕಾಗಿ ವಿರೋಧ ಮಾಡುವುದಲ್ಲ. ಒಂದು ಜಾಗೃತಿ ಇರಬೇಕಲ್ಲ, ಒಂದು ಅರಿವಿರಬೇಕು, ಒಂದು ಪರಿಜ್ಞಾನ ಇರಬೇಕು. ಪರಸ್ಪರ ಗೌರವ ಅನ್ನುವ ಸಂಸ್ಕಾರ ಬೆಳಿಬೇಕು. ಈ ಪರಸ್ಪರ ಗೌರವ ಅನ್ನುವ ಸಂಸ್ಕಾರ ಯಾಕೆ ನಮ್ಮಲ್ಲಿ ಬೆಳೆದಿಲ್ಲ ಅಂದ್ರೆ, ಹಿಂದಿನಿಂದಲೂ ಹೆಣ್ಣು ಮಗಳನ್ನು ಒಬ್ಬ ಮಹಿಳೆಯನ್ನು ಆಳುವ ಜೀವ ಅಂತಲೇ ಪರಿಗಣಿಸಲಾಗಿದೆ. ಅದು ಬದುಕುವ ಜೀವ, ಬಾಳುವ ಜೀವ ಅಲ್ಲ, ಆಳುವ, ಆಳ್ವಿಕೆಗೊಳಪಡುವ ಜೀವ. ಸೆಕೆಂಡ್ ಸೆಕ್ಸ್ ಥರ, ಒಂಥರ ಎರಡನೇ ದರ್ಜೆಯ ಜೀವ ಇದ್ದಂಗದು. ಈ ಮನೋಭಾವ ಹೋಗೋವರೆಗೂ ಇವೆಲ್ಲವೂ ಸರಳವಾಗಿ, ಸಹಜವಾಗಿ,
ಓತಪ್ರೋತವಾಗಿ ನಿರರ್ಗಳವಾಗಿ ಬರವಣಿಗೆಯಲ್ಲಿ, ಮಾಧ್ಯಮದಲ್ಲಿ, ಸಂಭಾಷಣೆಯಲ್ಲಿ, ನಟನೆಯಲ್ಲಿ ತೋರಿಸುವ ನಿಲುವಿನಲ್ಲಿ ಇವೆಲ್ಲವೂ ಕಂಡುಬರ್ತವೆ. ನಾವು ಯಾವಾಗ ಇದನ್ನು ಸೂಕ್ಷ್ಮವಾಗಿ ನೋಡೋಕ್ಕೆ ಶುರು ಮಾಡ್ತೀವಿ ಅವಾಗ ನಮಗೆ ಗೊತ್ತಾಗ್ತದೆ ನಮಗೆಲ್ಲಿ ನಯವಾದ ಮಾತುಗಳಿಂದ ಶೋಷಣೆ ಮಾಡಾಗತ್ತಾರ, ಅಥವಾ ನಯವಾದ ಹೊಗಳಿಕೆಯಿಂದ ನಮಗೊಂದು ಚೌಕಟ್ಟು ಕಟ್ಟಾಗತ್ತಾರ, ಅಥವಾ ನಮಗೆ ಜವಾಬ್ದಾರಿಯನ್ನು ನೆನಪಿಸುತ್ತಲೇ ಅವರ ಹಿಂದಿನ ಬೆಂಬಲವಾಗಿಸುವಂತಹ ಅಥವಾ ಅವರ ಹಿಂದಿನ ಒಂದು ಸ್ಟ್ರಾಂಗ್ ಸಪೋರ್ಟಿಂಗ್ ಪಾಯಿಂಟ್ ಅಂತೇವಲ್ಲ ಹಂಗೆ ಮಾಡ್ಕೊಳ್ತಾರ ಅನ್ನೋದು, ಇವೆಲ್ಲವೂ ಎಚ್ಚರದಿಂದ ನೋಡಬೇಕು. ಮಹಿಳೆಯರು ಅವರ ಅಸ್ಮಿತೆ, ಅವರ ಅಸ್ತಿತ್ವ ಈ ಬೈಗುಳದೊಳಗೆಲ್ಲೂ ಇಲ್ಲ. ಈ ಬೈಗುಳಗಳು ಯಾವತ್ತೂ ಅವರಿಂದ ಗುರುತಿಸ್ಕೊಳ್ಳುವಂಗೆ ಆಗಬಾರ್ದು. ಇನ್ನೊಂದು ಹಂತಕ್ಕೆ ಬರೋಣ. ಇದೇನು ಅಂತಂದ್ರೆ, ಚಲನಚಿತ್ರಗಳಲ್ಲಾಗಲಿ, ಸುದ್ದಿ ವಾಚಕಿಯರಾಗಲಿ, ಆ್ಯಂಕರಿಂಗ್ ಮಾಡೋರಾಗಲಿ, ಎಲ್ಲರೂ ತೆಳ್ಳಗಿರಬೇಕು, ಬೆಳ್ಳಗಿರಬೇಕು, ನಕ್ಕಾಗ ಚಂದ ಕಾಣಬೇಕು, ಇಂಥ ಕೆಲವು ಕಟ್ಟುಪಾಡುಗಳಿದ್ದೇ ಇರ್ತವೆ. ಇದು ಎಲ್ಲಿವರೆಗೂ ಹೋಗ್ಯದ ಅಂತಂದ್ರೆ, ನೀವು ಈ ಕ್ರೀಮ್ ಹಚ್ಕೊಂಡ್ರೆ 7 ದಿನದಾಗ ಚಂದ ಕಾಣ್ತೀರಿ, ಬೆಳ್ಳಗೆ ಕಾಣ್ತೀರಿ, ಇದರಲ್ಲಿ ಮುಖ ತೊಳ್ಕೊರಿ, ಈ ಪೌಡ್ರ್ ಹಚ್ಕೊರಿ, ಈ ಫೋನ್ ಯೂಸ್ ಮಾಡಿ ಫೋಟೋ ತಕ್ಕೋರಿ ಅಂದರೆ ನೀವು ಚಂದ ಕಾಣ್ತೀರಿ. ಆ್ಯಕ್ಚುಲಿ ನಾವಂದ್ರೆ ಏನು, ರಶ್ಮಿ ಅಂದರೆ ರಶ್ಮಿ ಕಣ್ಣು, ರಶ್ಮಿ ಮೂಗು, ರಶ್ಮಿ ತುಟಿ ಅಂತ ಇರೋದಿಲ್ಲ. ರಶ್ಮಿ ಅಂದರೆ ರಶ್ಮಿನೇ. ನೀವು ಅಂದರೆ ನಿಮ್ಮ ಗುಣ ಸ್ವಭಾವ, ನಿಮ್ಮ ಜಾಣ್ಮೆ, ನಿಮ್ಮ ನೋಟ, ನಿಮ್ಮ ನಿಲುವು, ನಿಮ್ಮ ಒಲವು, ನೀವೇನು ಯೋಚನೆ ಮಾಡ್ತೀರಿ, ನಿಮ್ಮ ಯೋಚನಾ ಧಾರಣೆ ಏನು, ನಿಮ್ಮ ಧೋರಣೆಗಳೇನು, ಇದು ನೀವು. ಇದು ಯಾವುದೇ ಪೌಡರ್ಗಳಿಂದಾಗಲಿ, ತುಟಿ ಬಣ್ಣಗಳಿಂದಾಗಲಿ, ಅಥವಾ ಕಾಡಿಗೆ ಕಪ್ಪಿನಿಂದಾಗಲಿ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ನಾವು ನಾವಾಗಿರುವುದು ಭಾಳ ಇಂಪಾರ್ಟೆಂಟ್. ಹಂಗಿದ್ದಾಗ ಇದು ಯಾವಾಗ ಸಾಧ್ಯ ಆಯಿತು? ಬಿಪಾಶಾ ಬಸು ಒಂದು ಕಡೆ ಹೇಳಿದರು, ಯಾವತ್ತು ನಾನು ನೀವು ಬೆಳ್ಳಗಾಗೋದಿಲ್ಲೇನು ಅಂತ ಕೇಳಿದಾಗ, ಅಥವಾ ನಿಮ್ಗೆ ಬೆಳ್ಳಗೆ ಕಾಣಬೇಕು ಅಂತ ಅನ್ನಿಸ್ಲಿಲ್ಲೇನು, ಅಥವಾ ನಿಮ್ಮ ಈ ಬ್ರೌನ್ ಶೇಡ್ ಏನೈತಲ್ಲ, ಅವರ ಬ್ರೌನ್ ಶೇಡ್ ಏನೈತಿ, ಚರ್ಮದ ಬಣ್ಣ ಕಂದು ಬಣ್ಣ ಆಗಿರೋದ್ರಿಂದ ಯಾವತ್ತು ಅಡೆತಡೆ ಉಂಟಾಗಲಿಲ್ಲೇನು ಅಂತ ಅವರೊಂದು ಭಾಳ ಚಂದನೆಯ ಮಾತು ಹೇಳಿದರು. ನನ್ನ ನಿಲುವು ನೇರವಾಗಿತ್ತು, ನನ್ನ ಕಣ್ಣೊಳಗೆ ಆತ್ಮವಿಶ್ವಾಸ ಇತ್ತು, ಅದೆರಡೂ ಇದ್ದಾಗ ಈ ಕಂದು ಬಣ್ಣ ಏನದಲ್ಲ ಅದು ನನ್ನ ಪ್ಲಸ್ ಪಾಯಿಂಟ್ ಆಯಿತು. ಇದೇ ಮಾತನ್ನು ಸಹ ಕಾಜೋಲ್ ಹೇಳಿದರು. ಅವರು ಎಲ್ಲಿವರೆಗೂ ಅಂತಂದ್ರೆ, ನಾನು ಈ ಸಿನಿಮಾ ಇಂಡಸ್ಟ್ರಿಯೊಳಗೆ ನನ್ನ ಕಪ್ಪು ಬಣ್ಣದಿಂದಲೇ ಪ್ರತಿಷ್ಠಾಪಿಸ್ತೇನೆ, ಅದಾದಮೇಲೆ ನೋಡೋಣ. ಹೀಗೇ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಭಾಳ ಗಟ್ಟಿಯಾದ ಎಕ್ಸಾಂಪಲ್ ಅದು. ಪ್ರಿಯಾ ವಾರಿಯರ್, ಕೇರಳದ ಸುಂದರಿಯವರು, ಅವಳಿಗೆ ಒಬ್ಬ ಪ್ರಸಾದನ ಸಂಸ್ಥೆಯವರು ಬಂದು, ಸಾಕಷ್ಟು ದುಡ್ಡು ಕೊಡ್ತೀವಿ ನಿಮ್ಗೆ, ನೀವು ನಮ್ಮ ಪ್ರಸಾದನವನ್ನು ರಾಯಭಾರಿಯಾಗಿ ಇದರ ಮಾರಾಟಕ್ಕೆ ಸಹಾಯ ಮಾಡಿ ಅಂತ ಕೇಳಿದರು. ಅಕ್ಕಿ ಒಳ್ಳೆಂದ್ಲು, ಕೇರಳಿಗರೆಲ್ಲರೂ ಕಂದು ಬಣ್ಣದವರು, ಕೆಂಗಂದು ಬಣ್ಣದವರು, ಬೆಳ್ಳಗಾಗಲೇಬೇಕು ಅನ್ನೋ ಅನಿವಾರ್ಯ ಇಲ್ಲ, ನಾನು ಈ ಪ್ರಸಾದನಗಳಿಗೆ ರಾಯಭಾರಿ ಆಗುವುದಿಲ್ಲ. ನಮ್ಮೆಲ್ಲರಿಗೂ ಇಂಥ ದಿಟ್ಟತನ ಇಲ್ಲ ಏನು, ಅಥವಾ ನಮ್ಮೆಲ್ಲರೂ ಹಿಂಗೆ ಚಂದ ಕಾಣಬೇಕು ಅನ್ನುವ ಒಂದು ಕೀಳರಿಮೆ ಐತಲ್ಲ, ಹೀಗಳೆಯುವಿಕೆ ಇದೆಯಲ್ಲ, ಅದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು. ಇನ್ನೊಂದು ಗಟ್ಟಿಯಾದ ಉದಾಹರಣೆ ಕೊಡ್ತೀನಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಸಿನಿಮಾ ನಟಿ ಸಾಯಿ ಪಲ್ಲವಿ ಹತ್ರ ಕೆಲವು ಜನ ಹೋಗಿ, ನಮ್ಮ ಪ್ರಸಾದನಕ್ಕೆ ನೀವು ರಾಯಭಾರಿ ಆಗ್ರಿ ಅಂತ ಕೇಳ್ತಾರೆ, ಆಮೇಲೆ ಅದಕ್ಕೆ ಸಾಕಷ್ಟು ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಸ್ಪಷ್ಟವಾಗಿ ನಿರಾಕರಿಸ್ತಾಳೆ ಆ ಹುಡುಗಿ, ನನಗೆ ಮೊಡವೆ ಅದ, ಹೌದು ನಾನು ತಮಿಳು ಭಾಗದವಳು, ಅಥವಾ ನಾನು ದಕ್ಷಿಣ ಭಾರತೀಯಳು, ದಕ್ಷಿಣ ಭಾರತದೊಳಗೆ ಈ ಬಣ್ಣ ಇರೋದು ಸಹಜದ, ನಾನು ಇದನ್ನು ಹಚ್ಕೊಂಡು ನಾನಂತೂ ಬೆಳ್ಳಗಾಗೋದಿಲ್ಲ, ನೀವು ಬೆಳ್ಳಗಾಗ್ರಿ ಅಂಥೇಳಿ ಯಾರಿಗೂ ವಂಚನೆಯೂ ಮಾಡೋದಿಲ್ಲ, ಮತ್ತು ನಾನು ಆತ್ಮವಂಚನೆ ಮಾಡಿಕೊಳ್ಳೋದಿಲ್ಲ ಅಂತ. ಈಗ ಹೇಳಿ, ನಾವೆಲ್ಲರೂ ಬೆಳ್ಳಗಾಗಲೇಬೇಕಾ, ಅಥವಾ ಬೆಳ್ಳಗಾದರೂ ಮಾತ್ರ ನಾವು ಚಂದ ಕಾಣ್ತೀವಿ ಅನ್ನೋದನ್ನು ನಂಬಬೇಕಾ? ಈ ಬಿಳಿಯರ ಪ್ರೇಮ ಎಲ್ಲಿಂದ ಬಂತು? ಅಥವಾ ನಮಗೆ ತಿಳಿ ಚರ್ಮ ಇದ್ದರೆ ಮಾತ್ರ ನಮಗೆ ಆತ್ಮವಿಶ್ವಾಸ ಮೂಡ್ತದೆ ಅನ್ನುವಂಥ ಭಾವನೆ ಮೂಡಿದ್ದು ಎಲ್ಲಿಂದ? ಯಾವ್ಯಾವುದೋ ಪ್ರಸಾದನಗಳು ಏನೇನನ್ನೋ ಹೇಳ್ತವೆ, ಅವು ಹೇಳುವ ಬಗೆಯಾದರೂ ಎಂಥವು, ನೀ ಈ ಕ್ರೀಮ್ ಹಚ್ಕೋ, ನೀ ಬೆಳ್ಳಗಾಗ್ತಿ, ನಿನಗೆ ಹುಡುಗ ಸಿಗ್ತಾನ, ನಿನ್ನ ಮದುವೆ ಆಗ್ತದೆ, ಇಲ್ಲ ಈ ಕ್ರೀಮ್ ಹಚ್ಕೋ ನೀ ಬೆಳ್ಳಗೆ ಕಾಣ್ತಿ, ನಿನ್ನಿಂದ ಒಂದು 4 ಜನ ಹುಡುಗರು ಬರ್ತಾರೆ. ಹುಡುಗರಿಗೆ ಮೆಚ್ಚಿಸಲು ನಾವು ತಿಳಿ ಬಣ್ಣದವರಾಗಬೇಕೆ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಯಾರನ್ನಾದರೂ ಮೆಚ್ಚಿಸಲು ನಮ್ಮ ಬಣ್ಣ ಅಡ್ಡಿಯಾಗುತ್ತದೆ, ಅಥವಾ ನಮ್ಮನ್ನು ಮೆಚ್ಚುವವರು ನಮ್ಮ ಬಣ್ಣ, ನಮ್ಮ ಕಣ್ಣು ಇವುಗಳನ್ನು ನೋಡ್ತಾರಾ?
ಈ ಎಲ್ಲ ಮೂಲ ಪ್ರಶ್ನೆಗಳನ್ನು ಇಟ್ಕೊಂಡಾಗ ನಮ್ಮ ಭಾವನೆಗಳು, ಅಂದರೆ ನಾನು ಬೆಳ್ಳಗಿಲ್ಲ, ನಾನು ತೆಳ್ಳಗಿಲ್ಲ, ನಾನು ಚಂದ ಇಲ್ಲ, ಇಂಥ ಅರಿಮೆಗಳದಾವಲ್ಲ ನಮಗೆ, ಒಂದು ಹೀಗಳೆಯುವ ಅಥವಾ ಕೀಳರಿಮೆಗಳು, ಈ ಕೀಳರಿಮೆಯನ್ನು ಬಂಡವಾಳ ಮಾಡಿಕೊಂಡ ಮಾರುಕಟ್ಟೆ ಇದನ್ನು ಹೀಗೆ ಬಿಂಬಿಸ್ತು. ಇಷ್ಟಕ್ಕೂ ನಮ್ಮ ಇಡೀ ಜಾಹೀರಾತು ಪ್ರಪಂಚವನ್ನು ನೋಡಿದಾಗ ಗುಡ್ ಆ್ಯಡ್ಸಲ್ಲಿ ಮಾತ್ರ ಕೆಲವು ಮಾತ್ರ ಬೆರಳೆಣಿಕೆಯ ಜಾಹೀರಾತುಗಳು ಮಾತ್ರ ಮಹಿಳೆಯರ ಅಸ್ಮಿತೆಯನ್ನು ಎತ್ತಿ ಹಿಡಿತಾವೆ. ಕೆಲವೊಂದು ವಾಷಿಂಗ್ ಪೌಡ್ರ್ಗಳು ಮಾತ್ರ ಇಷ್ಟು ವರ್ಷ ಹೆಣ್ಮಕ್ಳೇ ಈ ಕೆಲಸ ಮಾಡಿದರು, ಇನ್ನು ನಾವ್ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಮಾತ್ರ ನಾ ಇವತ್ತು ನಿಂಗೆ ಚಾ ಮಾಡಿಕೊಡ್ತೀನಿ ಅನ್ನೋ ಉಪಕಾರ ಮಾಡ್ತಾರೆ. ಕೆಲವೊಂದು ಕಡೆ ಮಾತ್ರ ನನ್ನ ಅಸ್ತಿತ್ವ ಇದು, ನನ್ನ ಕನಸು ಇದು ಅಂಥೇಳಿ ಆ ಹುಡುಗಿ ಪೈಲಟ್ ಆಗ್ತಾಳೆ ಅಥವಾ ಸ್ವಿಮ್ಮರ್ ಆಗ್ತಾಳೆ. ಇಂಥ ಕೆಲವು ಜಾಹೀರಾತುಗಳು ಸಿಗ್ತಾವೆ, ಆದ್ರೆ ಆ ಜಾಹೀರಾತಿನ ಸ್ಲಾಟ್ಗಳೆಷ್ಟು, ಎಷ್ಟು ಸಲ ಅವು ಪ್ರಸಾರ ಆಗ್ತಾವೆ, ಎಷ್ಟು ಜನಮಾನಸದೊಳಗೆ ಅವು ಮೂಡ್ತಾವೆ, ಅಥವಾ ವೆಬ್ ಪೋರ್ಟಲ್ನಲ್ಲಿ ಗುಡ್ ಆ್ಯಡ್ಸ್ನ ಪಟ್ಟಿಯೊಳಗೆ ಅವು ಎಲ್ಲೆಲ್ಲಿ ಕಳೆದು ಹೋಗ್ತಾವೆ, ಇವು ಎಲ್ಲ ಯೋಚನೆ ಮಾಡಬೇಕಾದ ಮಾತುಗಳು. ಮಹಿಳೆಯರನ್ನು ಬಿಂಬಿಸಬೇಕಾದ್ರೆ ನಾವು ಹೆಂಗದೇವಿ, ಹಂಗಿರೋದ್ರೊಳಗೆ ಏನು ತಪ್ಪದ? ಈ ಕಾರಣಕ್ಕೇ ವಿಶ್ವಸಂಸ್ಥೆ ಒಂದು ವಾದವನ್ನು ಇಟ್ಟಾಗ ಗೆಟ್ಟಿ ಇಮೇಜಸ್ ಅನ್ನುವ ಸಂಸ್ಥೆ, ಗೆಟ್ಟಿ ಇಮೇಜಸ್ ಅನ್ನೋದು ಒಂದು ಈ ಭಾವಚಿತ್ರಗಳನ್ನು ಫೋಟೋಗಳನ್ನು ಎಲ್ಲ ಪಬ್ಲಿಕೇಶನ್ಗಳಿಗೂ ಕೊಡುವ ಸಂಸ್ಥೆ. ಅದು ಎಂಥ ಫೋಟೋಗಳನ್ನು ಕೊಡುತ್ತೆ ಅಂತಂದರೆ, ನಮಗೆ ಅಗತ್ಯಕ್ಕಿರುವ ಸಾಂದರ್ಭಿಕ ಚಿತ್ರಗಳನ್ನು ಬಳಸ್ತೀವಲ್ಲ, ಔದ್ಯೋಗಿಕ ಮಹಿಳೆಯರು, ಸುರಕ್ಷಿತ ತಾಯ್ತನ, ಪೌಷ್ಟಿಕಾಂಶ, ಆಮೇಲೆ ಪ್ರೀತಿ, ಪ್ರೇಮ, ಯೋಗ, ಕಸರತ್ತು, ವ್ಯಾಯಾಮ, ಎನಿಥಿಂಗ್ ಅಂಡ್ ದಿ ಸನ್, ಸೂರ್ಯನ ಅಡಿಗೆ ಬರುವ ಎಲ್ಲವನ್ನೂ ಚಿತ್ರಗಳಾಗಿಸಿ ಅದು ಮಾರಾಟ ಮಾಡ್ತದೆ. ಮಾರಾಟ ಮಾಡುವ ಸಂಸ್ಥೆ ಗೆಟ್ಟಿ ಇಮೇಜಸ್. ಮೋಸ್ಟ್ಲಿ ನೀವು ಸಹ ಅದಕ್ಕೆ ಚಂದಾದಾರರಾಗಿರಬಹುದು. ಗೆಟ್ಟಿ ಇಮೇಜಸ್ಸಲ್ಲೂ ವರ್ಷಾನುಗಟ್ಟಲೆ 2-3 ವರ್ಷಗಳ ಹಿಂದಿನವರೆಗೂ ಔದ್ಯೋಗಿಕ ಮಹಿಳೆ ಅಂದರೆ ಪ್ಯಾಂಟ್ ಹಾಕಿರಬೇಕು, ಕೋಟ್ ಹಾಕಿರಬೇಕು, ಕೈಗೊಂದು ಬ್ರೀಫ್ ಕೇಸ್ ಇರಬೇಕು ಅನ್ನುವ ಸ್ಥಿತಿಯೇ ಇತ್ತು. ಚಂದ ಅಂದಾಗ ಕೇವಲ ಸ್ಪ್ಯಾನಿಷ್ ಹುಡುಗಿಯರು, ಲ್ಯಾಟಿನ್ ಹುಡುಗಿಯರು, ಏಷ್ಯನ್ ಹುಡುಗಿಯರು ಅಂದಾಗ ಜಪಾನಿಯರು ಮತ್ತು ಕೊರಿಯನ್ನರು ಕಾಣ್ತಿದ್ರೆ ಹೊರತು ಭಾರತೀಯರು ಕಾಣಿಸ್ಕೋತಿರಲಿಲ್ಲ. ಈ ಥರದ ಗೆಟ್ಟಿ ಇಮೇಜಸ್ ಸಹ ತನ್ನ ನಿಲುವನ್ನು ಬದಲಿಸ್ತು. ಸೀರೆ ಉಟ್ಟ, ಸಲ್ವಾರ್ ಉಟ್ಟ ಔದ್ಯೋಗಿಕ ಮಹಿಳೆಯರ ಚಿತ್ರಗಳನ್ನು ಪೂರೈಸೋಕ್ಕೆ ಶುರು ಮಾಡ್ತು. ಹೀಗೇ ಬ್ಲ್ಯಾಕ್ಸ್ ಅಂತ ಕರಿತೀವಲ್ಲ, ಯಾವ ಜನಾಂಗೀಯ ಇದು ಆಗ್ತದಲ್ಲ, ಆ ಜನಾಂಗದ ಮಹಿಳೆಯರನ್ನು ಸಹ ಹೆಲ್ದಿ ವುಮನ್ ಅನ್ನುವ ಸೆಗ್ಮೆಂಟಿಗೆ ಸೇರಿಸ್ಕೊಂಡ್ರು. ಆಮೇಲೆ ಒಂದು ಆ್ಯಡ್ ಜಾಹೀರಾತು ಹೇಳಿದರು, ವುಮೆನ್ ಕಮ್ಸ್ ಇನ್ ಆಲ್ ಸೈಜಸ್ ಆ್ಯಂಡ್ ಇನ್ ಆಲ್ ಶೇಡ್ಸ್. ಇದು ಇಷ್ಟು ನಾಜೂಕಿನ ವಿಷಯ ಅಥವಾ ಇಷ್ಟು ಸಣ್ಣ ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಯುನೈಟೆಡ್ ನೇಷನ್ಸ್ ಬರಬೇಕಾ? ಅಥವಾ ನಮಗಿದು ಅರ್ಥ ಆಗೋದಿಲ್ವಾ? ನಾವು ಯಾಕೆ ಯಾವತ್ತೋ ಯಾರೋ ನೆಟ್ಟ ಆಲದ ಮರಕ್ಕೆ ಚಂದ ಅನ್ನೋದನ್ನು, ಸೌಂದರ್ಯವನ್ನು ಸ್ವಾಸ್ಥ್ಯದಿಂದ ಬೇರ್ಪಡಿಸಿ ನೋಡಾಗತ್ತೀವಿ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಬಹುಶಃ ಮಾಧ್ಯಮದೊಳಗೆ ಇಂಥ ಸಿದ್ಧ ಚೌಕಟ್ಟಿನ ಮಹಿಳೆಯರು ಬದಲಾಗಬಹುದು. ಇನ್ನು ಮತ್ತೆ ಸಿನಿಮಾಗಳ ವಿಷಯಕ್ಕೆ ಬರೋಣ. ಇಲ್ಲಿ ಮರ್ದಾನಿ ಅಂಥ ಒಂದು ಸಿನಿಮಾ, ಪಿಂಕ್ ಅನ್ನುವಂಥದ್ದು ಇನ್ನೊಂದು, ಈ ಥರದ ಕೆಲವು ಪಿಕ್ಚರ್ಗಳು ಮಹಿಳೆಯರನ್ನು ಗಟ್ಟಿ ವ್ಯಕ್ತಿತ್ವದವರಾಗಿ ತೋರಿಸ್ತವೆ. ಅಟ್ ದ ಸೇಮ್ ಟೈಮ್, ಅದೇ ಹೊತ್ತಿಗೆ ಸಿನಿಮಾದೊಳಗೆ ಪ್ರೀತಿ ಪ್ರೇಮದ ಪ್ರತೀಕವಾಗಿ ಅಥವಾ ಪ್ರಣಯದ ಪ್ರತೀಕವಾಗಿ ಅಥವಾ ಯಾರನ್ನೋ ಸೋಲಿಸಲು, ಯಾರ ಮೇಲೋ ಗೆಲುವು ಸಾಧಿಸಲು, ದ್ವೇಷ ಸಾಧಿಸಲು, ಎಲ್ಲಕ್ಕೂ ಮಹಿಳೆ ಕಾರಣ ಅನ್ನುವಂತಹ ಚಿತ್ರಣಗಳೇ ಹೆಚ್ಚಾಗ್ತವೆ. ನೀವು ಯಾವುದೇ ಸಿನಿಮಾ ತಗೋರಿ, ಸಿನಿಮಾ ಹಾಳಾಕೊಂಡು ಹೋಗಲಿ, ನಮ್ಮ ಮಹಾಕಾವ್ಯನೇ ತಗೋರಿ, ಸೀತೆಯ ದುರಾಸೆಯಿಂದ ಅವಳು ಅಪಹರಿತಳಾದಳು ಅಂತ ಹೇಳ್ತೀನಿ, ದ್ರೌಪದಿಯ ಉಡಾಫೆತನದಿಂದ ಅಥವಾ ಹಾಸ್ಯದಿಂದಾಗಿ ಅವರು ಜೂಜಾಡಬೇಕಾಯಿತು, ಮಹಾಭಾರತ ಆಯಿತು, ಯುದ್ಧ ಆಯಿತು ಅಂತ ಹೇಳ್ತಾರೆ, ಮಂಥರೆಯಿಂದಾಗಿ ಅವರು ವನವಾಸಕ್ಕೆ ಹೋಗಬೇಕಾಯಿತು. ಅಂದರೆ ಪ್ರತಿ ಈ ನೆಗೆಟಿವಿಟಿ ಏನು ತೋರಿಸ್ತಾರ, ನಕಾರಾತ್ಮಕ ಭಾವಗಳು, ಇದೆಲ್ಲಕ್ಕೂ ಹೆಣ್ಣನ್ನು ಸಂಕೇತಿಸಿರ್ತಾರೆ. ಇದು ಗಂಡು ಭಾಷೆ, ಇವು ಗಂಡು ಸಂಕೇತಗಳು. ಯಾಕೆ ಯಾವ ದುರಾಲೋಚನೆಗಾಗಲಿ ದುರಾಸೆಗಾಗಲಿ ನಾವು ಕೀಚಕನನ್ನು ಹೇಳೋದಿಲ್ಲ? ದುರಾಸೆ ಬಂದಾಗಲೆಲ್ಲ ಮಂಥರೆಯನ್ನೇ ಹೇಳ್ತೀವಿ.
ತೀರ ಜೋರು ಮಾಡಿ ನಕ್ಕಾಗಲೆಲ್ಲ ನಾವು ದ್ರೌಪದಿಯನ್ನೇ ಹೇಳ್ತೀವಿ, ಶಿಶುಪಾಲನನ್ನು ಯಾಕೆ ಹೇಳುವುದಿಲ್ಲ? ಅವನು ಅದೇ ಮಾಡಿದ್ದ. ಹಿಂಸೆಯ ವಿಚಾರ ಬಂದಾಗಲೆಲ್ಲ ಪೂತನೀನ ನೆನೆಸ್ಕೋತೀವಿ, ಕಂಸನನ್ನು ನೆನೆಸ್ಕೊಳ್ಳೋದಿಲ್ಲ ಯಾಕೆ? ಪೂತನಿ ಎದೆ ಹಾಲುಣಿಸಿ ಸಾಯಿಸಿದ್ಲು ಅಂತ, ಕಂಸ ಗೋಡೆ ಹೊಡೆದು ಸಾಯಿಸಿದ. ನಮ್ಮ ಥಿಂಕಿಂಗ್ ಪ್ರಾಸೆಸ್ಸೇ ಹಂಗಿದೆ. ಇಡೀ ಯೋಚನಾ ಧಾರಣೆ ಏನಿದೆಯಲ್ಲ, ನಮ್ಮ ಯೋಚನಾ ಸರಣಿನೇ ಪುರುಷ ಪರವಾಗಿದೆ. ಎಲ್ಲ ನಕಾರಾತ್ಮಕಗಳಿಗೂ ಹೆಣ್ಣು ಸೂಚಕಗಳನ್ನು ಕೊಡ್ತಾನೇ ಬಂದಿದೆ. ಚಾಂಚಲ್ಯ, ಹೆಣ್ಣಿನ ಚಾಂಚಲ್ಯ, ಮೀನು ಮತ್ತು ಹೆಣ್ಣು, ಅದರೊಳಗೂ ಹೆಣ್ಣು ಮೀನು ಅಂತ ಹೇಳೋದಿಲ್ಲ, ಅದು ನಮ್ಮ ಪುಣ್ಯ. ಮತ್ತು ಇಂಥ ಹತ್ತು ಹಲವು ಉದಾಹರಣೆಗಳನ್ನು ನಾವು ಪಟ್ಟಿ ಮಾಡ್ಕೋಬಹುದು. ಒಂದು ಗಂಡು ಭಾಷೆ ಅಂತ ಏನು ಹೇಳ್ತೀವಲ್ಲ, ಅದರೊಳಗೆ ಹೆಣ್ಣು ಮಕ್ಕಳನ್ನು ಹೀಗಳೆಯಲು, ಅವಹೇಳಲು, ಅಥವಾ ನಾವು ಹೊಗಳ್ತಿದ್ದೀವಿ ಅಂಥೇಳಿ ಹೆಣ್ಣಿನ ಅಂಗಾಂಗಗಳನ್ನು ಉದ್ಧರಿಸುವ ಭಾಷೆ ಐತಲ್ಲ, ಅದು ನಮ್ಮನ್ನು ಮತ್ತೂ ಸಹ ಒಂದು ವಸ್ತುವಿನ ಲೆವೆಲಿಗೆ ತಗೊಂಡು ಹೋಗ್ತದೆ. ನಿನ್ನ ಕಣ್ಣು ಮೀನಿನಂಗ, ನಿನ್ನ ಕಣ್ಣು ನಕ್ಷತ್ರದಂಗ, ನಿನ್ನ ತೋಳು ಮಳೆ ದಿಂಡಿನಂಗಿರ್ಬೇಕು, ಕಟಿ ಸಿಂಹದಂಗಿರ್ಬೇಕು. ಈ ಕಸ್ಟಮೈಸ್ಡ್ ಹೆಣ್ಮಕ್ಳು ಯಾಕೆ ಸಿಗಬೇಕು ಇವರಿಗೆ, ಹೆಂಗೆ ಸಿಗಬೇಕು, ಮತ್ತು ಇವರು ಯಾಕೆ ಅದನ್ನು ಹಾಗೆ ಹೊಗಳ್ತಾರೆ? ಅಥವಾ ಇದು ಬಹಳ ಘನಘೋರ ಸ್ತ್ರೀವಾದ, ಇದು ಇವರು ಯಾವುದನ್ನೂ ಆನಂದಿಸುವುದಿಲ್ಲ, ಎಲ್ಲದರೊಳಗೂ ಕಲ್ಲು ಹುಡುಕ್ತಾರ ಅನ್ನುವ ವಾದ ಸಹ ನಮ್ಮ ಮುಂದೆ ಬರಬಹುದು. ಆದ್ರೆ ನಮ್ಮ ಸೌಂದರ್ಯದ ಜೊತೆಗೆ ನಮ್ಮ ಗಟ್ಟಿತನವು ಪ್ರತಿಬಿಂಬಿತವಾದಲ್ಲಿ ನಮಗೆ ಯಾವ ಆಕ್ಷೇಪಗಳೂ ಇರುವುದಿಲ್ಲ. ಸಿಂಹದ ಕಟಿಯ ಬದಲು ಸಿಂಹದ ಆತ್ಮವಿಶ್ವಾಸ ಅನ್ನಿ, ಹಿಂಗೆ ಗುಣಗ್ರಾಹಿ ಯಾಕಕ್ಕೆ ಯಾಕೆ ಹೋಗುವುದಿಲ್ಲ? ಈ ಥರದ ವಾದಗಳನ್ನಿಟ್ಟಾಗ ನಮ್ಮೆದುರಿಗೆ ಬರೋದು ಒಂದು ಸ್ತ್ರೀವಾದದ ಕಲ್ಪನೆ. ಇವರು ಘನಘೋರ ಸ್ತ್ರೀವಾದಿಗಳು, ಇವರು ಯಾವುದನ್ನೂ ಆನಂದಿಸುವುದಿಲ್ಲ, ಜೋಕುಗಳಿಗೆ ನಗುವುದಿಲ್ಲ, ಅದಕ್ಕೂ ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಹೊಗಳಿದ್ರೆ ಅದನ್ನು ಆನಂದಿಸುವುದಿಲ್ಲ, ಅದಕ್ಕೂ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಇದು ಯಾವುದು ಸ್ತ್ರೀವಾದ ಅಲ್ಲ ಸ್ವಾಮಿ. ಸ್ತ್ರೀವಾದ ಇರುವುದು ಜೀವಪರವಾಗಿ, ಅಂದರೆ ಒಂದು ಸಮಾನ ಸ್ವೀಕಾರ್ಹ ಮನೋಭಾವ, ಸಮಾನ ಗೌರವವನ್ನು ಸ್ತ್ರೀವಾದ ಹೇಳ್ತದೆ. ನಾವು ದೂರುತ್ತಿರುವುದು ವ್ಯವಸ್ಥೆಯನ್ನು, ನಾವು ದೂರುತ್ತಿರುವುದು ನಮ್ಮನ್ನು ಜೀವಿಗಳಾಗಿ ನೋಡಿ, ಅಪ್ಸರೆಯರಾಗಿಯಲ್ಲ, ದೇವತೆಯರಾಗಿಯಲ್ಲ, ಅಥವಾ ದೆವ್ವಗಳಾಗಿಯಲ್ಲ. ಇಷ್ಟೆಲ್ಲ ಉದಾಹರಣೆಗಳನ್ನು ಇಟ್ಕೊಂಡು ಯೋಚನೆ ಮಾಡಿದಾಗ ನಮ್ಮಿಂದ ಆಗಬೇಕಾಗಿರುವುದು ಏನು, ಅಥವಾ ಇದಕ್ಕೆ ಪರಿಹಾರ ಏನು? ನಾವಿನ್ನೂ ಎಷ್ಟು ವರ್ಷದವರೆಗೂ ನಮ್ಮನ್ನು ಸರಿಯಾಗಿ ಚಿತ್ರಿಸ್ತಿಲ್ಲ, ಅಥವಾ ನಮ್ಮ ಚಿತ್ರಣ ಸರಿ ಇಲ್ಲ, ನಮ್ಮನ್ನು ಬಿಂಬಿಸಿದ್ದು ಸರಿ ಇಲ್ಲ, ಇಂತಹ ದೂರುಗಳನ್ನೇ ಇಟ್ಕೊಂಡು ಮಾತಾಡಬೇಕು? ಅಥವಾ ಅದು ಯಾವ ಕಾಲ ಬರ್ತೈತಿ, ಯಾವಾಗ ನಾವು ಗಿರೀಶ್ ಕಾಸರವಳ್ಳಿ ಅಂಥವ್ರು, ಅಥವಾ ನಮ್ಮ ಗಿರೀಶ್ ಕಾರ್ನಾಡ್ ಅಂಥವ್ರು, ಚಂದ್ರಶೇಖರ್ ಕಂಬಾರವರು, ಅಥವಾ ಶಂಕರ್ ಮುಕಾಶಿ ಪುಣೇಕರ್ ಅವರು ಚಿತ್ರಿಸಿದ ಒಂದು ಗಟ್ಟಿಯಾದ ಮಹಿಳಾ ಪಾತ್ರಗಳ ಬಗ್ಗೆ ಚರ್ಚೆ ಶುರು ಮಾಡುವುದು ಯಾವಾಗ? ಒಂದೂವರೆ ಶತಮಾನ ಆಯಿತು ಹೆಚ್ಚು ಕಡಿಮೆ ಮುದ್ರಣ ಮಾಧ್ಯಮ ಶುರುವಾಗಿ, ವಿದ್ಯುನ್ಮಾನ ಮಾಧ್ಯಮ ಶುರುವಾಗಿ ಒಂದು ಶತಕ ಆಗ್ತಾ ಬಂತು. ಒಂದು ಸಿನಿಮಾ ಬಂದು, ಸಿನಿಮಾ ಬಂದ ಹೊಸತರಲ್ಲಿ ಮಹಿಳೆಯರು ಹೇಗಿದ್ರು, ಈಗ ಬದಲಾವಣೆ ಆಗಿರೋದು ಎಲ್ಲಿ? ನಮ್ಮಲ್ಲಿ ಮಾತ್ರ ಅಲ್ಲ, ಈವನ್ ಅಮೆರಿಕನ್ ಟೆಲಿವಿಷನ್ ಅಥವಾ ಅಮೆರಿಕನ್ ಸಿನಿಮಾಗಳನ್ನು ನೋಡಿದಾಗಲೂ ಸಹ ಹ್ಯಾಪಿಯರ್ ಹೌಸ್ ವೈಫ್ ಅಂತ ಸರಣಿಗಳು ಈಗಲೂ ಜನಪ್ರಿಯ ಆಗ್ತವೆ. ಅದರ ಗೃಹಿಣಿಯಾಗಿರಿ, ಸಂತಸದಿಂದಿರಿ, ಕೆರಿಯರ್ ತೊಗೊಂಡ್ರೆ ನೀವು ಅಸಮಾಧಾನದೊಳಗಿರ್ತೀರಿ. ಇದನ್ನು ನಮ್ಮ ವಂಶವಾಹಿಯೊಳಗೇ ನಾವು ಕರಿಯರ್ ವುಮನ್ ಆಗಿವಿ ಅಂತಂದರೆ ನಮ್ಮೊಳಗೊಂದು ಅಪರಾಧಿ ಭಾವ ಬೆಳೆಯೂ ಹಂಗೆ ನೋಡ್ಕೋತಾರೆ. ಅಂದರೆ ನಾನು ಸರಿಯಾಗಿ ಅಮ್ಮನ ಪಾತ್ರ ನಿರ್ವಹಿಸ್ತಿಲ್ಲ, ಅಥವಾ ನಾನು ಸರಿಯಾಗಿ ಹೆಂಡತಿಯ ಪಾತ್ರ ನಿರ್ವಹಿಸ್ತಿಲ್ಲ, ಈ ಥರದ ಅಪರಾಧಿ ಭಾವ ಬೆಳೆಯುವಂಥ ಪರಿಸರ ನಮ್ಮೊಳಗದ. ಇಲ್ಲ ಅಂತಂದ್ರೆ ನೀನು ಮನೆನೂ ನಿಭಾಯಿಸ್ತಿ, ಕೆಲಸನೂ ನಿಭಾಯಿಸ್ತಿ ಅನ್ನೋ ಸೂಪರ್ ವುಮನ್ ಅಥವಾ ಸೂಪರ್ ಪವರ್ ವುಮನ್ನ ಕಿರೀಟ ಕೊಡ್ತಾರೆ. ಈ ಎರಡೂ ಪಾತ್ರಗಳು ನಾವು ನಾವಾಗಿರುವುದಕ್ಕಿಂತಲೂ ಹೆಚ್ಚಿನ ಭಾರ ನಮ್ಮ ಹೆಗಲಿನ ಮೇಲೆ ಹೊರಿಸುವಂಥದ್ದು. ಇದೊಂದು ಸಾಂಸ್ಕೃತಿಕ ಸಂಘರ್ಷ. ಈ ಸಾಂಸ್ಕೃತಿಕ ಸಂಘರ್ಷಕ್ಕೆ ಮತ್ತೆ ಪರಿಹಾರ ಎಲ್ಲಿ ಹುಡುಕೋದು ನಾವು? ಇದೊಂದು ಅದಕ್ಕೊಂದು ಕ್ರಿಯಾತ್ಮಕ ಹಾದಿ ಬೇಕು. ಈ ಕ್ರಿಯಾತ್ಮಕ ಹಾದಿಯೊಳಗೆ ಹೆಣ್ಮಕ್ಳ ಪಾಲ್ಗೊಳ್ಳುವಿಕೆ ಜೊತೆಗೆ ಗಂಡುಮಕ್ಕಳ ಯೋಚನಾ ಧಾರಣೆಯೂ ಬದಲಾಗಬೇಕು. ಅದು ಗಂಡು ಮಕ್ಕಳದ್ದು ಅಂತ ಮಾತ್ರ ಅಲ್ಲ, ಕೆಲವು ಕಡೆ ಹೆಣ್ಣು ಮಕ್ಕಳ ಧೋರಣೆಯೂ ಬದಲಾಗಬೇಕು. ಹೆಣ್ಣು ಮಕ್ಕಳ ಬಗ್ಗೆ
ಹೆಣ್ಣು ಮಕ್ಕಳಿಗಿರುವ ಧೋರಣೆಯೇ ಮೊದಲು ಬದಲಾಗಬೇಕು, ಆಮೇಲೆ ಅದು ಸಂಸ್ಕಾರಗಳಾಗಿ ಬದಲಾಗ್ತಾ ಹೋಗ್ತವೆ. ಇದೊಂದು ಪ್ರಕ್ರಿಯೆ, ಇದು ಇದೊಂದು ಪ್ರೊಸೆಸ್ಸು. ಆಮೇಲೆ ಇದಕ್ಕೊಂದು ಪಾತ್ರ ಮತ್ತು ಪ್ರತಿಮೆಗಳನ್ನು ತೋರಿಸ್ಬೇಕಾದ್ರೆ ನಾವು ಎಷ್ಟು ಗಟ್ಟಿತನವನ್ನು ತೋರಿಸ್ತೀವಿ, ನಾವು ಅದನ್ನು ಹೆಂಗೆ ಬಿಂಬಿಸ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾ. ಸತ್ಯಜಿತ್ ರಾಯ್ ಆಗಲಿ, ಪುಟ್ಟಣ್ಣ ಕಣಗಾಲ್ ಆಗಲಿ, ಇವರೆಲ್ಲ ಹೊಸ ಪಾತ್ರಗಳನ್ನು ಸೃಷ್ಟಿಸಿದಾಗ ಅದು ಹೊಸ ಅಲೆಯ ಚಿತ್ರಗಳು ಅನ್ನುವ ಚರ್ಚೆಯೊಳಗೆ ಮುಗಿದು ಹೋಯ್ತೇ ಹೊರತು ಮಹಿಳೆಯರ ಪ್ರತೀಕಗಳು, ಪ್ರತಿಮೆಗಳು, ಪಾತ್ರಗಳು ಇನ್ನಷ್ಟು ಚರ್ಚೆಗೆ ಬರಬೇಕಿತ್ತು, ಇನ್ನೂ ಗಟ್ಟಿ ಧ್ವನಿ ಆಗಬೇಕಿತ್ತು. ಅದೆಲ್ಲೋ ಒಂದು ಧ್ವನಿ ಆಯಿತು ಅಷ್ಟೇ. ಇಂಥ ಧ್ವನಿಗಳು ಹೆಚ್ಚೆಚ್ಚು ಆದಾಗ ಮಾಧ್ಯಮದೊಳಗೆ ಮಹಿಳೆಯರ ಚಿತ್ರಣ ಬದಲಾಗ್ತಾ ಹೋಗ್ತದೆ. ಒಂದು ಉದಾಹರಣೆ ಕೊಡ್ತೀನಿ. ಡೆಲ್ಲಿ ಕ್ರೈಮ್ಸ್ ಅಂತ ಒಂದು ವೆಬ್ ಸಿರೀಸು, ಆ ಇಡೀ ವೆಬ್ ಸರಣಿ ನಿರ್ಭಯಾ ಪ್ರಕರಣವನ್ನು ಆಧಾರಿತವಾಗಿತ್ತು. ಆದರೆ ಎಲ್ಲಿ ಒಂದೇ ಒಂದು ಕಡೆ ಅಶ್ಲೀಲ ದೃಶ್ಯಗಳಿಲ್ಲ, ಬಲಾತ್ಕಾರದ ದೃಶ್ಯಗಳಿಲ್ಲ, ಚೀತ್ಕಾರಗಳಿಲ್ಲ, ಮಹಿಳೆಯನ್ನೆಲ್ಲೂ ಬಳಸಿಯೇ ಇಲ್ಲ. ಆದರೆ ಇಡೀ ಚಿತ್ರದ ಸಂಭಾಷಣೆಗಳು ಎಷ್ಟು ಚುರುಕಾಗಿ ಅದಾವ ಅಂತಂದ್ರೆ ಆ ಘೋರ ಬಲಾತ್ಕಾರ ನಮ್ಮ ಕಣ್ಮುಂದೆ ಬರುವ ಹಂಗೆ ಅಥವಾ ಅದನ್ನು ನಾವು ಅನುಭವಿಸುವ ಹಂಗೆ. ಆದರೆ ಎಲ್ಲಿಯೂ ಮಹಿಳೆ ಆ ಚಿತ್ರಣಕ್ಕೆ ಬರೋದಿಲ್ಲ. ಇದು ಹೆಂಗೆ ಸಾಧ್ಯ ಆಯಿತು? ಇದು ಪ್ರಯೋಗ. ಇಂಥ ಪ್ರಯೋಗಗಳು ಹೆಚ್ಚಾಗಬೇಕು. ಇಲ್ಲ ಅಂತಂದ್ರೆ ಇವತ್ತಿಗೂ ಈ ಚಿಕಣಿ ಚಮೇಲಿ ಆಗಿರಲಿ ಅಥವಾ ಬಿಡಿ ಜಲೈಲೆ ಅನ್ನುವಂಥ ಹಾಡುಗಳಾಗಲಿ, ಆಮೇಲೆ ಶಿಲಾಕಿ ಜವಾನಿ ಅನ್ನುವಂಥ ಹಾಡುಗಳಾಗಲಿ, ಮನರಂಜನೆ ಹೆಸರಿನೊಳಗೆ ಬಂದ್ರೂ ಇವು ಒಂದು ಜೀವವನ್ನು ಲಘುವಾಗಿ ಕಾಣುವಂತಹ ಸಂಸ್ಕಾರವನ್ನೇ ಬೆಳೆಸ್ತವೆ. ನಾವು ಎಲ್ಲಿಂದ ಎಷ್ಟು ಅಂತ ವಿರೋಧಿಸಕ್ಕೆ ಸಾಧ್ಯ? ಶಾಲೆಗಳಲ್ಲೂ ಸಹ ಶಿಲಾಕಿ ಜವಾನಿ ಹಾಡುಗಳು ಡಾನ್ಸ್ಗಳಾಗಿ ಬಂದಾಗ ಯಾರನ್ನು ವಿರೋಧಿಸಕ್ಕೆ ಸಾಧ್ಯ? ವ್ಯವಸ್ಥೆ ಅನ್ನೋದು ಯಾರು? ನಾವೇ ವ್ಯವಸ್ಥೆ ಆಗಿರೋದ್ರಿಂದ ವಿರೋಧ, ಪ್ರತಿರೋಧ, ಕ್ರಿಯಾತ್ಮಕ ಮಾರ್ಗ ಇವು ಮೂರೂ ನಮ್ಮಿಂದನೇ ಬರಬೇಕು. ಕೇವಲ ವಿರೋಧ ಮಾಡಿದರೆ ಸಾಲದು, ಪ್ರತಿರೋಧ ತೋರಿದರೆ ಸಾಲದು, ಅದನ್ನು ದಾಖಲಿಸಿದರೂ ಸಾಲದು, ಅದಕ್ಕೆ ಪರ್ಯಾಯವಾಗಿ ಮತ್ತು ಅದಕ್ಕೆ ಪೂರಕವಾಗಿ ಒಂದು ಕ್ರಿಯಾತ್ಮಕ ಮಾರ್ಗವನ್ನು ಹುಡುಕಬೇಕು. ಅದು ಮತ್ತು ಪರ್ಯಾಯವನ್ನು ಏನು ಸೂಚಿಸಬಹುದು ಅನ್ನೋದನ್ನು ಹೇಳಬೇಕು. ಈ ಮಾರ್ಗದೊಳಗೆ ಮಾಧ್ಯಮ ಹೊಂಟ್ರೆ ಬಹುಶಃ ನಾವು ಈ ದೂರುವ ಧ್ವನಿಯಿಂದ, ದೂರುವ ಧಾಟಿಯಿಂದ ದೂರ ಆಗ್ಬೋದು ಅಂತ ಅನ್ನಿಸ್ತದೆ.